incoming product. ಇದೇನು ಅಂತ ಆಶ್ಚರ್ಯಗೊಂಡ್ರ? ಹೋಂಡಾ ಅವರು ಹೊಸ ಪರ್ಸನಲ್ ಮೊಬಿಲಿಟಿ ಸಿಸ್ಟಮ್ ನ ಡೆವಲಪ್ ಮಾಡಿದ್ದಾರೆ. ಇದೇಗೆ ಇಷ್ಟು ಬ್ಯಾಲೆನ್ಸಿಂಗ್ ಆಗಿ ನಿಂತಿದೆ? ಏನಪ್ಪ ಈ ಡಿವೈಸ್ ನ ಸಮಾಚಾರ ಅಂದ್ರ, ಇಲ್ನೋಡಿ, ಇದ್ರ ಮೇಲೆ ಕುಳಿತು ರೈಡ್ ಮಾಡಬಹುದು. ಇನ್ಕ್ರೆಡಿಬಲ್ ಅಲ್ವಾ? ಅಕ್ಕ ಪಕ್ಕ, ಹಿಂದೆ ಮುಂದೆ, ಸುತ್ತ ಮುತ್ತ, ಹೀಗೆ ಯಾವ ದಿಕ್ಕಿನಲ್ಲಿಯೂ ಕುಳಿತಲ್ಲಿಂದಲೇ ಸರಾಗವಾಗಿ ಚಲನೆಯನ್ನ ಪಡಿಬಹುದು. ಇದೇಗೆ ಅಷ್ಟು ಸರಾಗವಾಗಿ ಮೂವ್ಮೆಂಟ್ ಕೊಡುತ್ತೆ ಗೊತ್ತಾ? ಹೋಂಡಾ U3X ಟ್ರಾಕ್ಷನ್ ಡ್ರೈವಿಂಗ್ ಸಿಸ್ಟಮ್ ಎಂಬ ಯೂನಿಕ್ ವೀಲ್ ಸ್ಟ್ರಕ್ಚರ್ ನ ಹೊಂದಿದೆ. ಲಾರ್ಜ್ ಡಯಾಮೀಟರ್ ವೀಲ್ ಮತ್ತು ಸ್ಮಾಲ್ ಡಯಾಮೀಟರ್ ವೀಲ್ ನ ನೀವು ನೋಡ್ತಾ ಇದ್ದೀರಾ. ಮುಂದೆ ಅಥವಾ ಹಿಂದೆ ಚಲಿಸುವಾಗ ಲಾರ್ಜ್ ಡಯಾಮೀಟರ್ ವೀಲ್ ತಿರುಗುತ್ತೆ, ಲೆಫ್ಟ್ ಅಥವಾ ರೈಟ್ ಚಲಿಸುವಾಗ ಸ್ಮಾಲ್ ಡಯಾಮೀಟರ್ ವೀಲ್ ತಿರುಗುತ್ತೆ. ಎರಡು ಒಟ್ಟಿಗೆ ತಿರುಗುವಾಗ ನಮಗೆ ಡಯಾಗ್ನಲ್ ಮೂವ್ಮೆಂಟ್ ಸಾಧ್ಯವಾಗುತ್ತೆ. ಜಗತ್ತಿನ ಮೊದಲ 360 ಡಿಗ್ರಿ ಮೂವ್ಮೆಂಟ್ ಕೊಡುವ ಡ್ರೈವಿಂಗ್ ಸಿಸ್ಟಮ್ ಇದು ಎಂದೆನಿಸಿಕೊಂಡಿದೆ. ಆಸಿಮೋ ರೋಬೋಟ್ ನ ಬ್ಯಾಲೆನ್ಸ್ ಕಂಟ್ರೋಲ್ ಟೆಕ್ನಾಲಜಿಯನ್ನ ಇದರಲ್ಲಿ ಕಾಣಬಹುದು. ಆಂಗಲ್ ಟಿಲ್ಟ್ ಸೆನ್ಸಾರ್ ನಿಂದ ಪಡೆದ ಡೇಟಾದ ಆಧಾರದ ಮೇಲೆ ಇದು ಚಕ್ರಗಳಿಗೆ ಸಿಗ್ನಲ್ಸ್ ನ ಪಾಸ್ ಮಾಡುತ್ತೆ. ಹೋಂಡಾದ ಪ್ರೊಪ್ರೈಟರಿ ಬ್ಯಾಲೆನ್ಸ್ ಸಿಸ್ಟಮ್ ಇಂದಾಗಿ ನ್ಯಾಚುರಲ್ ರೈಡಿಂಗ್ ನ ಅನುಭವ ನೀವೀಗ ಪಡಿಬಹುದು. ಇದರ ಕಾಂಪ್ಯಾಕ್ಟ್ ಮತ್ತು ಅಡ್ವಾನ್ಸ್ ಪ್ಯಾಕೇಜಿಂಗ್ ಇಂದಾಗಿ ಪೀಪಲ್ ಇನ್ ದಿ ವಿನಿಸಿಟಿ ಅವರಿಗೆ ಸೆನ್ಸ್ ಆಫ್ ಪ್ರೆಷರ್ ಇರಲ್ಲ. ಎರಡು ಕೈಗಳು ಫ್ರೀ ಆಗಿ ಇರೋದ್ರಿಂದ ಮೂವ್ ಮಾಡುವಾಗ ವಸ್ತುಗಳನ್ನ ಕ್ಯಾರಿ ಸಹ ಮಾಡಬಹುದು. ಬ್ಯಾಟರಿಯ ಮೂಲಕ ಚಲಿಸುವ ಹೋಂಡಾ U3X ಎಲೆಕ್ಟ್ರಾನಿಕ್ ಯೂನಿಸೈಕಲ್ ಆಗಿದ್ದು 20 ಪೌಂಡ್ ಭಾರ ಪಡೆದಿದೆ, ಹಾಗೆ 3.7 miles per hour ದೂರ ಚಲಿಸುತ್ತೆ. ಹೋಂಡಾದ ನೆಕ್ಸ್ಟ್ ಜನರೇಷನ್ ನ ಇನೋವೇಷನ್ ಇದು ಅಂತಾನೆ ಹೇಳ್ಬಹುದು. U3X ಪರ್ಸನಲ್ ಮೊಬಿಲಿಟಿ ಸಿಸ್ಟಮ್ ವಿತ್ ಹಾರ್ಮೋನಿ ಮತ್ತು ಹ್ಯುಮ್ಯಾನಿಟಿ, ಇದನ್ನ ನಮ್ಮದಾಗಿಸಿಕೊಂಡು ಪರಿಶ್ರಮವಿಲ್ಲದ ಚಲನೆಯನ್ನ ಪಡೆದುಕೊಳ್ಳಬಹುದು. ಇವತ್ತಿನ ಮಾರ್ಕೆಟ್ ಸರ್ಕಿಟ್ ಹೇಗಿತ್ತು? ಚೆನ್ನಾಗಿತ್ತಾ? ಹಾಗಿದ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ.